ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಹಾಗೆಯೇ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಿ ಎಲ್ಲರಿಗೂ ಧನ್ಯವಾದಗಳು. ಇವತ್ತು ನಾನು ಸಂಕ್ರಾಂತಿ ಹಬ್ಬದ ಸ್ಪೆಷಲಾಗಿ ಎಳ್ಳು ಬೆಲ್ಲ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಸುಲಭವಾಗಿರುವ ವಿಧಾನದಲ್ಲಿ ಆರಾಮಾಗಿ ನಾವು ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು. ಇವಾಗ ಎಳ್ಳು ಬೆಲ್ಲ ಮಾಡೋದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಏನೇನಂತ ನೋಡ್ಕೊಂಬರೋಣ. ಬನ್ನಿ, ಇಲ್ಲಿ ನೋಡಿ ಇಷ್ಟು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ. ಇದರಲ್ಲಿ ಮೊದಲನೇದಾಗಿ ನಾನು ಬೆಲ್ಲ ತೊಗೊಂಡಿದ್ದೀನಿ. ನೋಡಿ, ಒಂದು ಕಪ್ ಬೆಲ್ಲನೇ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಕಪ್ ತೆಂಗಿನಕಾಯಿ ಅಂದರೆ ಕೊಬ್ಬರಿ ಬರುತ್ತಲ್ವ, ಅದನ್ನು ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಕಡಲೆ ಬೀಜನ ಈ ಥರ ಉರಿದು ಸಿಪ್ಪೆನೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ. ಎಳ್ಳು ಒಂದು ಕಪ್ಪು ತೊಗೊಂಡಿದ್ದೀನಿ. ಮತ್ತು ಉರ್ಗಡಲೆ, ಕಡಲೆ ಪಪ್ಪು ಅಂತಾರಲ್ಲ, ಅದು ಕೂಡ ಒಂದು ಕಪ್ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ನಾನು ಜೀರಿಗೆ ಪೆಪ್ಪರ್ಮೆಂಟು ಒಂದು ಅರ್ಧ ಕಪ್ ಅಷ್ಟು ತೊಗೊಂಡಿದ್ದೀನಿ. ಇವಾಗ ಇಂಗ್ರೀಡಿಯೆಂಟ್ಸ್ ಎಲ್ಲ ನೋಡ್ಕೊಂಬಂದ್ರಲ್ಲ, ಇವಾಗ ಮಾಡೋದು ಹೇಗೆ, ಹೇಗೆ ಕಟ್ ಮಾಡೋದು ಅನ್ನೋದು ನೋಡ್ಕೊಂಬರೋಣ. ಇಲ್ಲಿ ಮೊದಲೇದಾಗಿ ನಾನು ಕೊಬ್ಬರಿನ ತೊಗೊಂಡಿದ್ದೀನಿ. ನೋಡಿ, ಈ ಥರ ಕೊಬ್ಬರಿ ತೊಗೊಂಡಿದ್ದೀನಿ. ಇವಾಗ ಇದನ್ನು ಈ ಥರ ಸ್ಕ್ರೇಪರ್ ಇರುತ್ತಲ್ಲ, ಸ್ಕ್ರೇಪ್ ಮಾಡೋದ್ರಲ್ಲಿ ಈ ಥರ ಮೇಲ್ಗಡೆ ಸಿಪ್ಪೆ ಎಲ್ಲ ಏನಿದೆ ಎಲ್ಲನೂ ನಾವು ಸ್ಕ್ರೇಪ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇದೇ ಥರನೇ ಸ್ಕ್ರೇಪ್ ಮಾಡಿದ್ರೆ ಮೇಲ್ಗಡೆ ಇರೋ ಸಿಪ್ಪೆನೆಲ್ಲ ಆರಾಮಾಗಿ ತೆಗಿಬೋದು. ನೋಡಿ ಫ್ರೆಂಡ್ಸ್, ಇವಾಗ ಇದೇ ಥರನೇ ಲೈಟಾಗಿ ಮಾಡಿ ಈ ಥರ ಸಣ್ಣ ತೂತಿರುತ್ತಲ್ಲ ಇದ್ರ ಸ್ಕ್ರೇಪರು, ಅದರಲ್ಲೇ ಮಾಡ್ಕೋಬೇಕಾಗುತ್ತೆ. ದೊಡ್ಡದ್ರಲ್ಲಿ ಮಾಡಿದ್ರೆ ಕೊಬ್ಬರಿ ಸಮೇತ ಬಂದ್ಬಿಡುತ್ತೆ, ಅದಕ್ಕೆ ಲೈಟಾಗಿ ಇದ್ರೆ ಚಿಕ್ಕದಾಗಿರೋ ಸ್ಕ್ರೇಪರಲ್ಲಿ ಈ ಥರ ಲೈಟಾಗಿ ಸ್ಕ್ರೇಪ್ ಮಾಡಿಕೊಂಡ್ರೆ ಮೇಲೆ ಇರೋ ಸಿಪ್ಪೆ ಏನಿದೆ ಎಲ್ಲನೂ ಬಂದ್ಬಿಡುತ್ತೆ. ನೋಡಿ, ಈ ಥರ ಕ್ಲೀನಾಗಿ ಎಲ್ಲನೂ ತೆಗೆದು ಇಟ್ಕೊಂಡಿದ್ದೀನಿ. ಇವಾಗ ಕಟ್ ಮಾಡೋದು ಹೇಗೆ ಅಂತ ನೋಡೋಣ. ಇವಾಗ ನೋಡಿ, ಇದೆಲ್ಲ ತೆಗೆದು ಇಟ್ಕೊಂಡಾಗಿದೆ ಅಲ್ವಾ. ಇವಾಗ ನಾನಿಲ್ಲಿ ಈ ಥರ ಚಾಕು ತಗೊಂಡು ಒಂದು ಅರ್ಧ ಭಾಗ ಮಾಡ್ಕೊತಾ ಇದ್ದೀನಿ. ನೋಡಿ, ಈಸಿಯಾಗಿ ಕಟ್ ಮಾಡ್ಕೋಬೋದು. ನೋಡಿ, ಇವಾಗ ಈ ಥರ ಅರ್ಧ ಭಾಗ ಮಾಡ್ಕೊಂಡಿದ್ದಾದ್ಮೇಲೆ ಇವಾಗ ಇನ್ನೊಂದು ಅರ್ಧ ಭಾಗ ಮಾಡಿಕೊಂಡು ಈ ಥರ ಸಣ್ಣಕ್ಕೆ ಈ ಥರ ಕಟ್ ಮಾಡ್ಕೊಬೇಕು. ಇದು ತುಂಬ ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳಿ, ಮೀಡಿಯಮ್ ಸೈಜಲ್ಲಿ ಇಲ್ಲಾಂದರೆ ಸಣ್ಣಗೆ ತುಂಬ ದೊಡ್ಡ ದೊಡ್ಡದಾಗಿ ಮಾಡೋಕ್ಕೆ ಹೋಗಬೇಡಿ. ನೋಡಿ, ಇದೇ ಥರನೇ ಎಲ್ಲನೂ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಇವಾಗ ಇದೆಲ್ಲ ಕಟ್ ಮಾಡಿದಾದ್ಮೇಲೆ ಬಿಸಿಲಲ್ಲಿ ಒಂದು 3 ಅವರು ಒಣಗಿಸ್ಕೋಬೇಕಾಗುತ್ತೆ ಫ್ರೆಂಡ್ಸ್, ಆವಾಗ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ. ಇದೇ ಥರ ನಾನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇವಾಗ ಇದನ್ನು ಒಂದು 2 ಅವರು 3 ಅವರು ಬಿಸಿಲಲ್ಲಿ ಸ್ವಲ್ಪ ಬಿಟ್ಟರೆ ಚೆನ್ನಾಗಿರುತ್ತೆ. ಇವಾಗ ಬೆಲ್ಲ ಕಟ್ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ನಾನು ಅಚ್ಚಬೆಲ್ಲ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಈ ಥರ ಅಚ್ಚಬೆಲ್ಲ ಇಲ್ಲಾಂದರೆ ಉಂಡೆ ಬೆಲ್ಲ ತೊಗೋಬೋದು. ಬಟ್ ಉಂಡೆ ಬೆಲ್ಲ ಏನಂದರೆ ಸ್ವಲ್ಪ ರಿಸ್ಕ್ ಆಗುತ್ತೆ ಕಟ್ ಮಾಡೋದಕ್ಕೆ, ಮತ್ತು ಪುಡಿ ಪುಡಿ ಜಾಸ್ತಿ ಇರುತ್ತೆ. ಈ ಥರ ಅಚ್ಚಬೆಲ್ಲನೇ ತಗೊಳ್ಳಿ, ಟೇಸ್ಟು ಚೆನ್ನಾಗಿರುತ್ತೆ. ಇವಾಗ ಇದು ಅರ್ಧ ಭಾಗ ಮಾಡಿಕೊಂಡು ನೋಡಿ, ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಇವಾಗ ಇದು ಅರ್ಧ ಮಾಡ್ಕೊಂಡಿದ್ದಾದ್ಮೇಲೆ ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಇಕ್ಕಿದ್ರೆ ನಾವು ಈಸಿಯಾಗಿ ಕಟ್ ಮಾಡ್ಕೋಬೋದು ಈ ಥರ ಚಿಕ್ಕದಾಗಿ. ನೋಡಿ, ಇದೇ ಥರನೇ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸಪ್ರೇಟಾಗಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಬೌಲಲ್ಲಿ. ಇವಾಗ ನೋಡಿ, ಈ ಥರ ಪುಡಿಯೆಲ್ಲ ಬಂದಿರುತ್ತಲ್ಲ ಬೆಲ್ಲದು, ಇದನ್ನು ಬೇಕಂದರೆ ನೀವು ಟೀ, ಕಾಫಿ ಇಲ್ಲಾಂದರೆ ಏನಾದ್ರು ಸ್ವೀಟ್ ಮಾಡಿದ್ರೆ ಅದಕ್ಕೂ ಹಾಕೋಬೋದು, ಇಲ್ಲಾಂದರೆ ಹಾಲಲ್ಲಿ ಮಕ್ಕಳಿಗೆ ಹಾಕ್ಕೊಡಿ, ಒಂದು ಸ್ಪೂನ್ ಆಗೋಷ್ಟು ಚೆನ್ನಾಗಿರುತ್ತೆ. ಇವಾಗ ನೋಡಿ ಫ್ರೆಂಡ್ಸ್, ಇದೆಲ್ಲ ಆಗಿದೆ. ಇವಾಗ ಮತ್ತೆ ಸ್ಟೌವ್ ಹಚ್ಚಿ ನಾನು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಎಳ್ಳು ಮತ್ತು ಕಡಲೆ ಬೀಜನೆಲ್ಲ ಉರಿಯೋದಕ್ಕೆ. ಇವಾಗ ನಾನು ಎಳ್ಳನ್ನ ಉರ್ಕೊತಾ ಇದ್ದೀನಿ. ಲೋ ಫ್ಲೇಮಲ್ಲೇ ಉರ್ಕೋಬೇಕಾಗುತ್ತೆ, ಎಳ್ಳು ಚಟಪಟ ಅನ್ನೋವರೆಗೂ ನಾವು ಉರ್ಕೋಬೇಕು. ನೋಡಿ, ಇವಾಗ ಇದೆಲ್ಲ ರೆಡಿಯಾಗಿದೆ. ಇವಾಗ ನೆಕ್ಸ್ಟು ನಾನು ಕಡಲೆ ಬೀಜನ ಹಾಕ್ಕೊಂಡಿದ್ದೀನಿ. ಎಳ್ಳು ಅಷ್ಟೇ, ನೀವು ಜಾಸ್ತಿ ಹೈ ಫ್ಲೇಮ್ ಕೊಡೋಕ್ಕೋಗ್ಬಿಡಿ, ಲೋ ಫ್ಲೇಮಲ್ಲೇ ಹುರ್ಕೊಳ್ಳಿ. ಕಡಲೆ ಬೀಜನೂ ಅಷ್ಟೇ, ನೋಡಿ ಇದೇ ಥರನೇ ಹುರ್ಕೋಬೇಕಾಗುತ್ತೆ. ನೋಡಿ, ಸಿಪ್ಪೆ ಎಲ್ಲ ಮೇಲೆ ಸಿಪ್ಪೆನೆಲ್ಲ ತೆಗಿಯೋಷ್ಟು ಈಸಿಯಾಗಿರಬೇಕು, ಅಷ್ಟುವರೆಗೂ ಹುರ್ಕೊಂಡ್ರೆ ಸಾಕು. ಒಂದು 2-3 ನಿಮಿಷ ಹುರ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ಅದೇ ಬಿಸಿಯಲ್ಲಿ ಸ್ಟೌವ್ ಆಫ್ ಮಾಡಿದ್ದೀನಿ, ಅದೇ ಬಿಸಿಯಲ್ಲಿ ಉರ್ಗಡಲೆನ ಹುರ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಇದೆಲ್ಲ ತಣ್ಣಗಾಗಿದೆ, ನಾನು ಕೈಯಲ್ಲೇ ಇದೇ ಥರನೇ ಸಿಪ್ಪೆನೆಲ್ಲ ತೆಗಿತಾ ಇದ್ದೀನಿ. ನೋಡಿ, ಇದೇ ಥರ ನಾವು ಸ್ವಲ್ಪ ಸ್ವಲ್ಪನೇ ಎತ್ಕೊಂಡು ಇದೇ ಥರನೇ ಕೈಯಲ್ಲಿ ಹೀಗೆ ಮಾಡೋದ್ರಿಂದ ಸಿಪ್ಪೆ ಎಲ್ಲ ಬಂದ್ಬಿಡುತ್ತೆ. ಇವಾಗ ನೋಡಿ, ಇದೆಲ್ಲ ಸಿಪ್ಪೆನೆಲ್ಲ ತೆಗ್ದಾಗಿದೆಯಲ್ಲ, ಇದೇ ಥರನೇ ನಾನು ಎಲ್ಲನೂ ಸಪ್ರೇಟಾಗಿ ಒಂದು ಪ್ಲೇಟಲ್ಲಿ ಸಿಪ್ಪೆ ತೆಗ್ದು ಎತ್ತಿಟ್ಕೊತಾ ಇದ್ದೀನಿ. ನೋಡಿ, ಇವಾಗ ಇದೆಲ್ಲ ಆಗಿದೆ. ಇದೇ ಥರನೇ ನಾವು ಈಸಿಯಾಗಿ ಸಿಪ್ಪೆನೆಲ್ಲ ತೆಗಿಬೋದು. ಇವಾಗ ನೋಡಿ, ಇಂಗ್ರೀಡಿಯೆಂಟ್ಸ್ ಎಲ್ಲ ನಾನು ಒಂದು ಬೌಲಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಒಂದೊಂದಾಗಿ ಹಾಕ್ಕೊಳ್ಳೋಣ. ಮೊದಲು ನಾನಿಲ್ಲಿ ಕಡಲೆ ಬೀಜನ ಹಾಕ್ಕೊಂಡಿದ್ದೀನಿ, ಮತ್ತು ಉರ್ಗಡಲೆನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಬೆಲ್ಲನ ಹಾಕ್ಕೊತಾ ಇದ್ದೀನಿ. ಇವಾಗ ಕೊಬ್ಬರಿನ ಹಾಕ್ಕೊತಾ ಇದ್ದೀನಿ. ಇವಾಗ ಎಳ್ಳನ್ನು ಹಾಕ್ಕೊತಾ ಇದ್ದೀನಿ.
ನೋಡಿ ಎಲ್ಲನೂ ಒಂದೇ ಸತಿ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ನಾನು ಜೀರಿಗೆ ಪೆಪರ್ಮೆಂಟ್ ಹಾಕೊತಾ ಇದ್ದೀನಿ, ಇದು ಬೇಕಾದ್ರೆ ಹಾಕೊಳ್ಳಿ, ಆಪ್ಷನಲ್ಲು. ಹಾಕೋದ್ರಿಂದ ಕಲರ್ಫುಲ್ ಆಗಿ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಹಾಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗೆಲ್ಲ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಎಷ್ಟು ಈಸಿಯಾಗಿ ನಾವು ಎಳ್ಳು ಬೆಲ್ಲ ಮಾಡೋದು ಹೇಗೆ ಅಂತ ನೋಡಿದ್ರಲ್ಲ, ಈ ವರ್ಷ ಸಂಕ್ರಾಂತಿ ಹಬ್ಬಕ್ಕೆ ನೀವು ಕೂಡ ಈ ರೆಸಿಪಿನ ಮಾಡಿ ಖುಷಿಯಾಗಿರಿ ಅಂತ ಹೇಳ್ತಾ, ನಮ್ಮ ಅಮ್ಮನ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿರುವ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.